ಗಣೇಶ ಚತುರ್ಥಿಯಂದು ಗಣಪನ ಪೂಜೆಗೆ ಕರಾವಳಿ ಭಾಗದಲ್ಲಿ ಪ್ರತಿ ಮನೆಯಲ್ಲಿ ಗುಮಟೆ ವಾದ್ಯದೊಂದಿಗೆ ಪೂಜಾ ಕಾರ್ಯಕ್ರಮ ಜರುಗುವುದು ವಿಶೇಷ. ಗುಮಟೆ ವಾದ್ಯದಲ್ಲಿ ವಿವಿಧ ಬಗೆಯ ತಾಳದೊಂದಿಗೆ ಬಾರಿಸಿ ಪೂಜೆ ನೆರವೇರಿಸುತ್ತಾರೆ. ಕಾರವಾರದ ನಂದನಗದ್ದಾದ ಯುವಜನ ಮೇಳ ರಾಜ್ಯ ಪ್ರಶಸ್ತಿ ವಿಜೇತರಾದ ಶ್ರೀಕಾಂತ್ ಕುಶಾಲಿ ನಾಯ್ಕ ರವರು ಹಲವಾರು ವರ್ಷಗಳಿಂದ ಗುಮಟೆ ವಾದ್ಯವನ್ನು ಬಾರಿಸುತ್ತಾ ಬಂದಿದ್ದು ಬಹಳಷ್ಟು ಯುವಕರಿಗೆ ಗುಮಟೆ ಬಾರಿಸುವ ಬಗ್ಗೆ ಮಾಹಿತಿ ನೀಡಿ ತರಬೇತಿ ನೀಡಿದ್ದಾರೆ. ಇವರು ವಾದ್ಯ ಕಲಾವಿದರೊಂದಿಗೆ ನಾಟಕ ಕಲಾವಿದರು ಕೂಡ ಹೌದು. ಇವರು ವಾದ್ಯದಲ್ಲಿ ಜನಪ್ರಿಯರಾಗಿದ್ದಾರೆ. ಭಜನೆ ವಾದ್ಯ ಆಸಕ್ತಿಯಿಂದ ಹಾಡಿ ಬಾರಿಸುತ್ತಾರೆ. ಶ್ರೀಕಾಂತ್ ನಾಯ್ಕ ರವರು ಗುಮಟೆ ವಾದ್ಯ ಹೇಗೆ ಬಾರಿಸಬೇಕು, ಹಾಗೆ ಗುಮಟಾ ವಾದ್ಯದ ಗತ್ತಿನ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವಾಹಿನಿಗೆ ಮಾಹಿತಿ ನೀಡಿದ್ದು ಶ್ರೀಕಾಂತ್. ಇದು ಗುಮಟೆ, ಮಣ್ಣಿನ ಮಟಕಿಗೆ ಚರ್ಮದಿಂದ ಕಟ್ಟಿದ ವಾದ್ಯ. ಇದು ನಮ್ಮ ಕರಾವಳಿಯಲ್ಲಿ ಅತಿ ಪ್ರಸಿದ್ಧವಾದ ವಾದ್ಯ. ಗಣೇಶ ಚತುರ್ಥಿಗೆ ಈ ವಾದ್ಯದ ನಾದದಿಂದಲೇ ಮಂಗಲ ಮೂರ್ತಿಗೆ ಮಂಗಲ ಪೂಜೆ. ಪ್ರತಿಯೊಬ್ಬರ ಮನೆಯಲ್ಲಿ ಪೂಜಿಸುವ ಗಣಪತಿಗೆ ಗುಮಟೆಯ ನಾದವಿರದೆ ಪೂಜೆಯೇ ನಡೆಯಲಾರದು. ಅಷ್ಟು ಪ್ರಸಿದ್ಧವಾದ ವಾದ್ಯ. ಪ್ರತಿಯೊಂದು ವಾದ್ಯಕ್ಕೆ ತನ್ನದೇ ಆದ ಒಂದು ಗತ್ತು ಇರ್ತದೆ, ಹಾಗೆ ಗುಮಟಿಗೆ ಕೂಡ ಗತ್ತು ಇದೆ. ಬಹಳಷ್ಟು ಜನರು ಇದು ಗತ್ತುವಿಲ್ಲದೆ ಋಣಗಡವಾಗಿ ಬಾರಿಸುತ್ತಾರೆ ಅಂತ ತಿಳಿದುಕೊಂಡಿದ್ದಾರೆ. ನಮ್ಮ ಹಿರಿಯರು ಈ ಗುಮಟೆಗಾಗಿ ತಮ್ಮದೇ ಆದ ಗತ್ತುಗಳನ್ನು ಅಳವಡಿಸಿ ಇಟ್ಟಿದ್ದಾರೆ. ಉದಾಹರಣೆಗಾಗಿ, ಸುಖ ಕರ್ತ ದುಃಖ ಹರ್ತ ವಾರ್ತಾ ವಿಘನಾಚಿ ವಾರ್ತಾ ವಿಘನಾಚಿ ನುರವಿ ಪುರವಿ ಪ್ರೇಮ ನುರವಿ ಪುರವಿ ಪ್ರೇಮ ಕೃಪ ಜಯಾಂಚಿ. ನೋಡಿ, ಇದಕ್ಕೆ ಯಾವ ಗತ್ತೆಯನ್ನ ನೋಡಿ, ದಿಗ ದಿನ ಕಿಗ ಸುಖ ಕರ್ತ ದುಃಖ ಹರ್ತ ವಾರ್ತಾ ವಿಘನ ಒಂದೊಂದು ಆರತಿಗೆ ಒಂದೊಂದು ರೀತಿಯಲ್ಲಿ ಗತ್ತು ಇರುತ್ತದೆ. ಇದೇ ಆರತಿ ಪ್ಲೇಟಿನ ಧಾಟಿಯಲ್ಲಿ ಹಾಡಿದರೂ ಕೂಡ ಅದಕ್ಕೊಂದು ಗತ್ತಿನಲ್ಲಿ ಬರುತ್ತದೆ. ಸುಖ ಕರಿತ ದುಃಖ ಹರ್ತ ವಾರ್ತಾ ವಿಘನಾಚಿ ದಿಗ್ಧಿ ದಿಗ್ಧ ಸುಖ ಕರಿತ ದುಃಖ ಹರ್ತ ವಾರ್ತಾ ವಿಘನಾಚಿ ಹೋ ವಾರ್ತಾ ವಿಘನಾಚಿ. ಅದೇ ಪ್ರಕಾರವಾಗಿ ವಿಷ್ಣುವಿನ ದಶಾವತಾರ ಆರತಿಗೂ ಬೇರೆ ನಮ್ಮನೆ ಗತ್ತಿದೆ. ದಶಾವತಾರ ಆರತಿ ಅಂದರೆ ಆರತಿ ಸ ಪ್ರೇಮ ಜಯ ಜಯ ವಿಠಲ ಪರ ಬ್ರಹ್ಮ ಭಕ್ತ ಸಂಕಟಿ ನಾನಾ ಸ್ವರೂಪಿ ಸ್ಥಾಪಿತ ಸವಧರ್ಮ ದೇವ ಸ್ಥಾಪಿತ ಸವಧರ್ಮ. ನೋಡಿ, ಇದಕ್ಕೆ ಓ ಆರತಿ ಸ ಪ್ರೇಮ ಜಯ ಜಯ ದಿಗ್ ದಿಗ್ ದಿಗತ್ ಭಕ್ತ ಸಂಕಟಿ ನಾನಾ ಸ್ವರೂಪಿ ದಿಗ್ ದಿಗ್ ಭಕ್ತ ಸಂಕಟಿ ನಾನಾ ಸ್ವರೂಪಿ ದೇವ. ಹೀಗೆ ಒಂದೊಂದು ಆರತಿಗೆ ಒಂದೊಂದು ರೀತಿಯಲ್ಲಿ ಗತ್ತುಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಅದರಲ್ಲಿ ಪುಗಡಿ ಅಂತ ಆರತಿಯಲ್ಲಿ ಪುಗಡಿ ಅಂತ ಒಂದು ಆರತಿ ಬರುತ್ತದೆ, ಕೃಷ್ಣನ ಆರತಿ. ದೇವ ಔತ್ತಾರೆ ಗೋಕುಳಿ ಹೋ, ಇದಕ್ಕೆ ಈ ಗತ್ತಿನಲ್ಲಿ ಬರುತ್ತೇವೆ. ದಿಗಥಯ್ಯ ದಿಗಥಯ್ಯ ನೋಡಿ, ಔತ್ತಾರ ಗೋಕುಳಿ ಹೋ ಜನ ತಾರಾವಯಾಸೇ ಲಾವಣ್ಯ ರೂಪಲೇ ಹೋ. ನೋಡಿ, ಕುಂಜಲ ರಾಶಿ ಉಗವಲ ಕೋಟಿ ಬಿಂಬ
ಜಯ ರುಕ್ಮಾಯಿ ಆರತಿಯಲ್ಲಿ ಕೊನೆಯಲ್ಲಿ ಆರತಿ ಇರ್ತದೆ, ದೇವರ ಆರತಿ. ಆ ಕೊನೆ ಆರತಿಯಲ್ಲಿ ದೇವರ ಪ್ರಾರ್ಥನೆ, ಗಾಲಿನ ಲೋಟಾಂಗನ ಒಂದಿನ ಚರಣ ಡೊಳ್ಯಾನೆ ಪಾಯಿನ ರೂಪ. ಗಾಲಿನ ಲೋಟಾಂಗನ ಒಂದಿನ ಚರಣ ದಿದ್ದಿ ಕದ್ದಿ ಕದ್ದಿದ್ದಿ ಕದ್ದಿ ಕದ್ದಿದ್ದಿ ಗಾಲಿನ ಲೋಟಾಂಗನ ಒಂದಿನ ಚರಣ ಡೊಳ್ಯಾನ ಪಾಯಿನ ರೂಪ ಡೊಳ್ಯಾನ ಒಂದೊಂದು ಆರತಿಗೆ ಒಂದೊಂದು ಗತ್ತಿನ ಪ್ರಕಾರವಾಗಿ ನಾವು ಆರತಿಯನ್ನು ಬಾರಿಸುತ್ತೇವೆ. ಅದಕ್ಕೆ ನಾವು ಹೇಳುದು ಈ ಗುಮ್ಮಟೆಗೆ ಗತ್ತು ಇದೆ. ಶಾಶ್ವತವಾಗಿ ನಾವು ಗುಮ್ಮಟೆ ಬಾರಿಸುವಾಗ ಅದಕ್ಕೆ ಕೂಡ ಪ್ರಾಮುಖ್ಯವಾದ ಒಂದು ಗತ್ತು ಇರ್ತದೆ. ಆ ಪ್ರಾಮುಖ್ಯ ಗತ್ತುಗಳಿಂದ ಉಪಗತ್ತುಗೆ ಹೋಗಿ ನಾವು ಆ ಸಂಗೀತದ ಪದ್ಯದ ಪ್ರಕಾರವಾಗಿ ನಾವು ಬಾರಿಸ್ತೇವೆ. ಉದಾಹರಣೆಗಾಗಿ ಲಂಬೋದಾರಗಿರಿ ಜಾ ನಂದನ ದೇವಾ ಹೇ ಮನ ಭಾವನ ತವ ಪದ ಸೇವನ ವಿದ್ಯಾದ್ಯಾವೇಗ ಜಾನನ ದೇವ ಬೋಧರ ಗಿರಿ ಈ ಸಂಗೀತದ ಹಾಡಿನಲ್ಲಿ ನಾವು ನಮ್ಮ ಈ ಗುಮ್ಮಟೆ ಗತ್ತುಗಳನ್ನು ಸರಿಯಾಗಿ ಅಳವಡಿಸಿಕೊಂಡು ಬಾರಿಸುತ್ತೇವೆ. ಗುಮ್ಮಟೆ ಗತ್ತುಗಳಲ್ಲಿ ಬಹಳಷ್ಟು ಗತ್ತುಗಳಿರ್ತವೆ. ಅದರ ಕೆಲವೊಂದು ಗತ್ತುಗಳನ್ನು ನಾನು ಬಾಯಿಂದ ಹೇಳಿ ಬಾರಿಸಿ ತೋರಿಸುತ್ತೇನೆ. ನೋಡಿ, ದೀಗ್ ದಾದಾ ದೀಗ್ ದಾದಾ ತ್ರೈ ದಿಪ್ಪಾ ದಿಪ್ಪಾ ತಕನಕ ದೀಗ ತ್ರೈ ತಕನಕ ತ್ರೈ ತಕ ತ್ರೈ ತಕ ದೀಗ್ ದಾದಾ ದೀಗ್ ದಾದಾ ತ್ರೈ. ನೆಕ್ಸ್ಟ್ ಡಿಗ್ 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 ಡ
ನೆಕ್ಸ್ಟ್ 8 2 3 4 5 6 7 8 ದಿಗ ದಿಗ ತಕನ ಕತ ದಿಗ ದಿಗ ತಕನ ದಕ ದಿಗ 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 ನೆಕ್ಸ್ಟ್ ಈ ಗುಮ್ಮಟೆ ಫಾಗ್ ಅಂತ ಇದ್ದು ಇದು ಕಲಿತುಕೊಂಡು ಬಾರಿಸಬೇಕಾಗುತ್ತದೆ. ಆರತಿ ಏನಾಗುತ್ತದೆ, ಒಬ್ಬರೊಬ್ಬರು ನೋಡಿಕೊಂಡು ಬಾರಿಸಬಹುದು. ಅದಕ್ಕೆ ಈ ಕತ್ತು ಕರೆಕ್ಟಾಗಿ ಅಳವಡಿಸಿಕೊಂಡು ಆ ಸಂಗೀತದಲ್ಲಿ ಬಾರಿಸುವಾಗ ಇದು ಕಲಿತುಕೊಂಡೇ ಈ ಕತ್ತನ್ನು ಬಾರಿಸಬೇಕಾಗುತ್ತದೆ. ಈ ನಮಗೂ ಕೂಡ ನಮ್ಮ ಹಿರಿಯರಾದ ಜ್ಞಾನೇಶ್ವರ್ ಸೋಮು ನಾಯ್ಕ್ ಇವರು ಈ ಕತ್ತುಗಳನ್ನು ಕಲಿಸಿಕೊಟ್ಟಿದ್ದರು. ಅವರು ಹೇಳಿದ ಆ ಅವರು ಕಲಿಕೆ ಏನು ಕಲಿಸಿದರೆ ಅದೇ ಕತ್ತನ್ನು ನಾವೀಗ ನಾವೀಗ ಬಾರಿಸ್ತಾ ಇದ್ದೀವಿ. ಹಾಗೆ ನಾವು 1980ರಲ್ಲಿ ಚೇತನ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಆಕಾಶವಾಣಿ ಧಾರವಾಡದಲ್ಲಿ ಈ ಗುಮ್ಮಟೆಯ ಭಾಗದ ಪ್ರದರ್ಶನವನ್ನು ಮಾಡಿದ್ದೇವೆ. 1985ರಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಈ ಗುಮ್ಮಟೆಯ ಭಾಗ, ಗುಮ್ಮಟೆಯ ಆರತಿ, ಗುಮ್ಮಟೆಯ ಪುಗಡಿ ಇವೆಲ್ಲಗಳನ್ನು DD1ರಲ್ಲಿ ಅರ್ಧ ತಾಸ ನಮ್ಮ ಈ ಗುಮ್ಮಟೆ ವಾದ್ಯವನ್ನು ಪ್ರದರ್ಶಿಸಿಕೊಂಡು ಅವರು ಟಿವಿ ಮೇಲೆ ಹಾಕಿದ್ದಾರೆ. ಅದೂ ಅಲ್ಲದೆ ಈ ಗುಮ್ಮಟೆ ವಾದ್ಯ ನಾವು ಚೌತಿಗಷ್ಟೇ ಅಲ್ಲದೆ ನಮ್ಮ ಇಲ್ಲಿ ನಡೆಯುವಂಥ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಕೂಡ ಈ ಗುಮ್ಮಟೆ ವಾದ್ಯಗಳನ್ನು ಬಾರಿಸುತ್ತೇವೆ. ಈ ಗುಮ್ಮಟೆ ಪ್ರಸಿದ್ಧವಾಗಲು ಮತ್ತೊಂದು ಕಾರಣ ಅಂದರೆ ದೇವರ ಪಲ್ಲಕ್ಕಿಗಳನ್ನು ಮೆರವಣಿಗೆ ಮಾಡುವಾಗ ದೊಡ್ಡ ದೊಡ್ಡ ಮಹಾಪುರುಷರು ಬಂದಾಗ ಈ ಗುಮ್ಮಟೆ ವಾದ್ಯ ಸನಾಯಿ ಸಂಗಡ ಗುಮ್ಮಟೆ ವಾದ್ಯವನ್ನು ತೆಗೆದುಕೊಂಡು ನಾವು ಮೆರವಣಿಗೆ ಮಾಡುತ್ತೇವೆ. ಇಲ್ಲಿ ನಡೆಯುವಂಥ ರಾಜ್ಯೋತ್ಸವ ಆಗಲಿ, ಕದಂಬ ಉತ್ಸವ ಆಗಲಿ, ಕರಾವಳಿ ಉತ್ಸವ ಆಗಲಿ, ಇವೆಲ್ಲಕ್ಕೂ ಈ ಗುಮ್ಮಟೆ ವಾದ್ಯಗಳನ್ನು ಬಾರಿಸಿಕೊಂಡು ಬಾರಿಸುವ ಇಲ್ಲಿ ಒಂದು ಪದ್ಧತಿಯಾಗಿದೆ. ಈ ಗುಮ್ಮಟೆ ವಾದ್ಯ ನಮ್ಮ ಕರಾವಳಿಯಲ್ಲಿ ಅಲ್ಲದೆ ಈ ಗೋವಾ ರಾಜ್ಯದಲ್ಲಿ ಕೂಡ ಗುಮ್ಮಟೆ ವಾದ್ಯವನ್ನು ನೋಡಲು ಸಿಗಬಹುದು. ಇನ್ನೊಂದು ವಿಷಯ ಅಂದರೆ ನಮಗೆ ಈ ಗುಮ್ಮಟೆ ಇಷ್ಟೊಂದು ಗೌರವ ತಂದು ಕೊಟ್ಟಿದ್ದಂದರೆ ಹಿಂದೆ ನಾವು ಯುವಜನ ಮೇಳದಲ್ಲಿ ಇಪ್ಪತ್ತೇಳು ಪ್ರಕಾರದ ಸ್ಪರ್ಧೆಗಳು ಬರ್ತಿದ್ದವು. ಅವುಗಳಲ್ಲಿ 5 ನಿಮಿಷದ ಚರ್ಮ ವಾದ್ಯವೊಂದು ಬರ್ತಿತ್ತು. ನಮ್ಮ ನಾಗನಾಥ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಾವು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಗುಮ್ಮಟೆ ವಾದ್ಯ ಚರ್ಮ ವಾದ್ಯದಲ್ಲಿ ನಾವು ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ವಲಯ ಮಟ್ಟದಲ್ಲಿ, ಕೊನೆಗೆ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ. ಇಷ್ಟೊಂದು ಗೌರವ ಈ ಗುಮ್ಮಟೆ ನಮಗೆ ತಂದುಕೊಟ್ಟಿದೆ. ನಮ್ಮ ಭಾಗದ ಪ್ರತಿಯೊಂದು ಮನೆಯ ಸದಸ್ಯರು ಈ ಗುಮ್ಮಟೆಯನ್ನು ಬಾರಿಸುತ್ತಾರೆ. ಈ ಗುಮ್ಮಟೆಯ ವಿಷಯವಾಗಿ ಸವಿಸ್ತಾರವಾಗಿ ಹೇಳಲು ನನ್ನನ್ನು ಸಹಕರಿಸಿದ ND+ ಚಾನೆಲ್ದ
ಶ್ರೀ ಎನ್ ದತ್ತಾರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.